ಇತ್ತೀಚಿನ ದಿನಗಳಲ್ಲಿ ಅತಿವೃಷ್ಟಿಯ ಒಂದು ಅನಾಹುತಗಳಿಂದ ರಾಜ್ಯದಲ್ಲಿ ಕೃಷಿಕ ವಲಯ ಅದರ ಜೊತೆಯಲ್ಲಿ ಜನಸಾಮಾನ್ಯರು ಸಹ ನಾವು ಯಾರು ಕೇಳು ಹರಿದೇ ಇರ್ತಕ್ಕಂಥ ಕಂಡು ಹರಿದೇ ಇದ್ದಂಥ ರೀತಿಯ ಅನಾಹುತಗಳನ್ನು ನಾವೇನು ಕಾಣ್ತಾ ಇದ್ದೇವೆ ಇದರ ಹಿನ್ನೆಲೆಯಲ್ಲಿ ಇವತ್ತು ಸದನದಲ್ಲಿ ನಿನ್ನೆಯಿಂದ ತಾವು ಜನಪ್ರತಿನಿಧಿಗಳು ನಾಡಿನ ಸಮಸ್ಯೆಯ ಬಗ್ಗೆ ಸರ್ಕಾರದ ಗಮನ ಸೆಳೆಯತಕ್ಕಂಥ ನಿಟ್ಟಿನಲ್ಲಿ ಅವಕಾಶಗಳನ್ನು ಏನು ಕಲ್ಪಿಸಿಕೊಟ್ಟಿದ್ದೀರಿ ನಾಡಿನ ಅತಿವೃಷ್ಟಿಯಲ್ಲಿ ಹೊಂದಿರ್ತಕ್ಕಂಥ ನೊಂದಿರತಕ್ಕಂಥ ಜನರ ಪರವಾಗಿ ಮೊದಲು ತಮಗೆ ಅಭಿನಂದಿಸ್ತೀನಿ ಈ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ ಈ ಒಂದು ಪ್ರಕೃತಿಯ ನಿಯಮದ ಅಡಿಯಲ್ಲಿ ಅತಿವೃಷ್ಟಿ ಹಾಗೂ ಅನಾವೃಷ್ಟಿ ಅಂತಕ್ಕಂಥದ್ದು ತಲತಳಾಂತರ ವರ್ಷಗಳಿಂದ ನಾವು ಕಾಣ್ತಾ ಬಂದಿರತಕ್ಕಂಥ ಒಂದು ಪ್ರಕೃತಿಯ ನಿಯಮಗಳಿದು ಅಧ್ಯಕ್ಷರೇ ವಿಶ್ವದಲ್ಲೇ ಇತ್ತೀಚಿನ ದಿನಗಳಲ್ಲಿ ಯಾವೊಂದು ಕ್ಲೈಮೇಟಿಕ್ ಚೇಂಜ್ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹವಾಗುಣದ ಏರುಪೇರುಗಳ ಈಗಿನ ಒಂದು ವ್ಯವಸ್ಥೆಗಳಲ್ಲಿ ನಮ್ಮ ನಿರೀಕ್ಷೆಗಳನ್ನು ಹುಸಿಗೊಳಿಸ್ತಕ್ಕಂಥ ರೀತಿಯ ಒಂದು ಪ್ರಕೃತಿಯ ವಿಕೋಪದಲ್ಲಿ ನಾವೆಲ್ಲ ಇವತ್ತು ಸಂಕಷ್ಟಗಳನ್ನು ಎದುರಿಸ್ತಕ್ಕಂಥ ಪರಿಸ್ಥಿತಿಗೆ ನಾವುಗಳು ನಮ್ಮನ್ನೇ ದೂಡ್ಕೊಂಡಿದ್ದೇವೆ ಅನ್ನೋದು ನಮ್ಮ ಅಭಿಪ್ರಾಯ ಅಧ್ಯಕ್ಷ ಸದನದಲ್ಲಿ ನಿನ್ನೆ ದಿನ ಸುದೀರ್ಘವಾಗಿ ಈ ಒಂದು ಅತಿವೃಷ್ಟಿಗೆ ಹಾಗೆ ಚರ್ಚೆಯನ್ನು ಪ್ರಾರಂಭ ಆಗಿದೆ ಆ ಚರ್ಚೆಯ ಸಂದರ್ಭದಲ್ಲಿ ಸರ್ಕಾರದ ಸ್ನೇಹಿತರುಗಳು ಕೆಲವರು ಅಲ್ಲಲ್ಲೇ ಸ್ವಲ್ಪ ಕೆಲವು ಕ್ಲಾರಿಫಿಕೇಶನ್ಗಳನ್ನು ಕೊಟ್ಟಿದ್ದೀರಿ ಅಧ್ಯಕ್ಷರೇ ಈ ಒಂದು ಅತಿವೃಷ್ಟಿ ಈ ವರ್ಷದಲ್ಲಿ ಕಾಣ್ತಾ ಇರತಕ್ಕಂಥದ್ದಲ್ಲ ನಾವು ಬಹುಶಃ ಎರಡು ಸಾವಿರದ ಮೂರು ನಾಲ್ಕು ಎರಡು ಸಾವಿರದ ನಾಲ್ಕು ಐದರಲ್ಲೂ ಇದೇ ರೀತಿಯ ಅನಾಹುತಗಳನ್ನು ಕಂಡಿದ್ದೇವೆ ಎರಡು ಸಾವಿರದ ಒಂಬತ್ತರಲ್ಲೂ ಸಹ ಇದೇ ರೀತಿಯ ಅನಾಹುತಗಳು ಉತ್ತರ ಕರ್ನಾಟಕದ ಭಾಗದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಗ್ರಾಮಗಳು ಮುಳುಗಡೆಯಾಗಿರ್ತಕ್ಕಂಥದ್ದು ಕೃಷಿಕನ ಬೆಳೆ ನಾಶ ಆದಂಥದ್ದು ಗ್ರಾಮಗಳು ನೀರಿನಲ್ಲಿ ಜಲಾವೃತವಾದಂಥ ಘಟನೆಗಳು ಈಗಾಗಲೇ ಹಲವಾರು ವರ್ಷಗಳಿಂದ ಪ್ರತಿ ವರ್ಷ ನಾವೇನು ಕಾಣ್ತಾ ಇದ್ದೇವೆ ಬಹುಶಃ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಈ ವರ್ಷದವರೆಗೂ ಸಹ ಕಳೆದ ನಾಲ್ಕು ವರ್ಷ ಹದಿನೆಂಟರ ಹದಿನೆಂಟರಿಂದಲೂ ಸಹ ನಮ್ಮ ಮೈತ್ರಿ ಸರ್ಕಾರ ನಾವು ಆ ಭಾಗದಲ್ಲಿ ಇದ್ದಾಗಲೂ ಹಲವಾರು ಭಾಗದಲ್ಲಿ ಈ ರೀತಿಯ ಒಂದು ಪ್ರಕೃತಿಯ ವಿಕೋಪದ ಸಮಸ್ಯೆಗಳನ್ನು ನಾಡಿನ ಜನತೆಯನ್ನು ಎದುರಿಸಬೇಕಾಯಿತು ಸರ್ಕಾರವೂ ಅದನ್ನು ಸವಾಲಾಗಿ ಸ್ವೀಕಾರ ಮಾಡಿ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಬೇಕಾದಂಥ ಒಂದು ಅನಿವಾರ್ಯತೆಗಳು ನಮ್ಮೆಲ್ಲರ ಮೇಲೆ ಬಂತು ವಿರೋಧ ಪಕ್ಷದಲ್ಲಿ ಕೂತು ನಾವುಗಳು ಸರ್ಕಾರದ ವೈಫಲ್ಯಗಳನ್ನು ಮಾತ್ರ ಟೀಕೆಗೋಸ್ಕರವಾಗಿ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ತಯಾರಾಗಿಲ್ಲ ಸದನದ ಇನ್ನೂರ ಸದಸ್ಯರ ಜವಾಬ್ದಾರಿನೂ ಇವತ್ತಿನ ಈ ರೀತಿಯ ಒಂದು ಪ್ರಕೃತಿಯ ವಿಕೋಪ ಏನಿದೆ ನಮ್ಮೆಲ್ಲರ ಜವಾಬ್ದಾರಿ ಇದೆ ಅಧ್ಯಕ್ಷರೇ ನನ್ನೇ ದಿನ ಸುದೀರ್ಘವಾಗಿ ವಿರೋಧ ಪಕ್ಷದ ನಾಯಕರು ಮಳೆಯ ಒಂದು ಸರಾಸರಿ ವಾಡಿಕೆ ಮಳೆಗಿಂತ ಹೆಚ್ಚಿನ ಮಳೆ ಯಾವ ಆಗಿದೆ ಇವತ್ತು ನಾವು ಕೊಡ್ತಕ್ಕಂಥ ಪರಿಹಾರಗಳು ಕೇಂದ್ರ ಸರ್ಕಾರ ಕೊಟ್ಟಂಥ ನೆರವು ನಮ್ಮ ರಾಜ್ಯ ಸರ್ಕಾರ ನಮ್ಮ ನಾಡಿನ ಜನತೆ ಕೇಂದ್ರ ಸರ್ಕಾರಕ್ಕೆ ಕಟ್ಟತಕ್ಕಂಥ ಹಲವಾರು ರೀತಿಯ ತೆರಿಗೆಯ ಹಣಗಳನ್ನು ಕಟ್ಟತಕ್ಕಂಥದ್ದು ನಮ್ಮ ರಾಜ್ಯದಿಂದ ಕೇಂದ್ರ ಸರ್ಕಾರದ ಖಜಾನೆಗೆ ಏನು ಹಣ ಹೋಗ್ತದೆ ಇದೆಲ್ಲದರ ಬಗ್ಗೆ ವಿವರವಾಗಿ ಚರ್ಚೆ ಮಾಡಿದ್ದಾರೆ ನಾನು ಅದನ್ನು ಮತ್ತೆ ಪುನರುಚ್ಚಾರ ಮಾಡಿ ಕೇಂದ್ರ ಸರ್ಕಾರ ನಮ್ಮ ನೆರವಿಗೆ ಬರಲಿಲ್ಲ ನಾವು ಇದರ ಬಗ್ಗೆ ಚರ್ಚೆಯನ್ನು ಮಾಡಬೇಕು ಅಂತಕ್ಕಂಥದ್ದೇನಿದೆ ಸದನದ ಎಲ್ಲರ ಜವಾಬ್ದಾರಿ ಇದೆ ಕೇಂದ್ರ ಸರ್ಕಾರದ ಮನವೊಲಿಸಲೇಬೇಕು ಕೇಂದ್ರ ಸರ್ಕಾರದ್ದು ಜವಾಬ್ದಾರಿ ಇದೆ ಅಧ್ಯಕ್ಷರೇ ಇಲ್ಲಿ ನಾನು ಮೈತ್ರಿ ಸರ್ಕಾರದ ಜವಾಬ್ದಾರಿ ನಿರ್ವಹಣೆ ಮಾಡಬೇಕಾದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೊಡಗು ಜಿಲ್ಲೆಯಲ್ಲಿ ಮತ್ತು ಚಿಕ್ಕಮಗಳೂರು ಮತ್ತು ಇನ್ನು ಕೆಲವು ಭಾಗದಲ್ಲಿ ಪ್ರಥಮ ಬಾರಿಗೆ ದೊಡ್ಡ ಮಟ್ಟದ ಲ್ಯಾಂಡ್ ಸ್ಲೈಡ್ ಆಗ್ತಕ್ಕಂಥ ಒಂದು ವಾತಾವರಣ ಕಂಡು ವಾಡಿಕೆಗಿಂತಲೂ ಹೆಚ್ಚಿನ ಮಳೆ ಆದಂಥದ್ದು ಅವತ್ತಿನ ಮೈತ್ರಿ ಸರ್ಕಾರದಲ್ಲಿ ನಾವೇನು ಕಂಡು ಆ ಒಂದು ಅನಾಹುತದ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಯಲ್ಲಿ ನಾವು ಹಲವಾರು ರೀತಿಯ ಎನ್ ಡಿ ಆರ್ ಎಫ್ ಇರ್ಬೋದು ಎಸ್ ಡಿ ಆರ್ ಎಫ್ನ ಗೈಡ್ಲೈನ್ಸ್ ಗೈಡ್ಲೈನ್ಸನ್ನು ನಾವು ಬದಿಗಿಟ್ಟು ರಾಜ್ಯ ಸರ್ಕಾರದಿಂದ ಒಂದು ದೊಡ್ಡ ಮಟ್ಟದ ಕೆಲವು ನಿರ್ಧಾರಗಳನ್ನು ಮಾಡಿದ್ದೇವೆ ಅದು ನಮ್ಮ ಮುಂದೆ ಇದೆ ಇಲ್ಲಿ ಅದಾದ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದ ಮೇಲೆ ಕೇವಲ ಒಂದೇ ತಿಂಗಳಲ್ಲಿ ದೊಡ್ಡ ಮಟ್ಟದ ಅನಾಹುತಗಳು ಸುಮಾರು ಹನ್ನೆರಡು ಹದಿಮೂರು ಜಿಲ್ಲೆಗಳಲ್ಲಾಯಿತು ಆಗಿನ್ನು ಅವ್ರೊಬ್ಬರೇ ಮುಖ್ಯಮಂತ್ರಿಗಳಾಗಿ ಸಚಿವ ಸಂಪುಟದ ವಿಸ್ತರಣೆನ ಇರಲಿಲ್ಲ ಅವರೊಬ್ಬರೇ ಜವಾಬ್ದಾರಿ ನಿರ್ವಹಿಸಬೇಕಾದಂಥ ಅವತ್ತಿನ ಪರಿಸ್ಥಿತಿನಲ್ಲಿ ಕೆಲವು ತೀರ್ಮಾನಗಳನ್ನು ಅವರು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅವರು ಯಾವೊಂದು ಮನೆಗಳ ಕುಸಿತ ಆಯಿತು ಸಂಪೂರ್ಣವಾಗಿ ಮಳೆ ಮನೆಗಳು ಬಿದ್ದೋಗಿರ್ತಕ್ಕಂಥದ್ದಕ್ಕೆ ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಬಿದ್ದೋಗಿರ್ತಕ್ಕಂಥ ಮನೆಗಳಿರ್ಬೋದು ಅದಕ್ಕೆ ಎನ್ ಡಿ ಆರ್ ಎಫ್ನ ನಾರ್ಫ್ಸ್ನ ಅಡಿನಲ್ಲಿ ಸೀಮಿತ ಆಗದೆ ಐದು ಲಕ್ಷ ರೂಪಾಯಿಗಳವರೆಗೆ ಮನೆ ಬಿದ್ದಂಥವ್ರಿಗೆ ಕೊಡ್ತಕ್ಕಂಥ ನಿರ್ಧಾರ ಮಾಡಿದ್ರಿ ನೀವು ಒಂದು ಉತ್ತಮವಾದಂಥ ತೀರ್ಮಾನ ಅವತ್ತು ಮಾಡಿದ್ದೀರಿ ಅದರ ಜೊತೆಯಲ್ಲಿ ಬೆಳೆ ಪರಿಹಾರದಲ್ಲೂ ನಿಮ್ಮ ನಾರ್ಮಲ್ ಗೈಡ್ಲೈನ್ಸ್ ಏನಿದೆ ಅದನ್ನೆಲ್ಲ ಧಿಕ್ಕರಿಸಿ ದ್ವಿಗುಣಗೊಳಿಸಿ ಹಣವನ್ನು ಪರಿಹಾರ ಕೊಡ್ತಕ್ಕಂಥದ್ದು ಕೆಲವು ತೀರ್ಮಾನ ಮಾಡಿದ್ದೇವೆ ಅದನ್ನು ಹೇಳ್ತಾ ಇದ್ದೀರಿ ಪ್ರತಿನಿತ್ಯ ನಾವು ಬಂದ ನಂತರ ಮಾಡಿದ್ದೇವೆ ಮಾಡಿದ್ದೇವೆ ಅಂತ ಹೇಳಿ ನಾನು ಇಲ್ಲಿ ಅಧ್ಯಕ್ಷರೇ ಇವತ್ತು ರಾಜ್ಯದಲ್ಲಿ ಒಂದು ಕಡೆ ಗ್ರಾಮೀಣ ಪ್ರದೇಶದಲ್ಲಾಗಿರ್ತಕ್ಕಂಥ ಅನಾಹುತ ಮತ್ತೊಂದು ಕಡೆ ಯಾವ ಒಂದು ಬೆಂಗಳೂರು ನಗರವನ್ನು ಒಂದು ಬ್ರ್ಯಾಂಡ್ ಅಂತಕ್ಕಂಥದ್ದನ್ನ ನಾವೇನು ಹೇಳ್ತೀವಿ ಈ ನಗರದಲ್ಲಾಗಿರ್ತಕ್ಕಂಥ ಅನಾಹುತ ಇದು ಎರಡನ್ನೂ ಇವತ್ತೇನು ಸರ್ಕಾರ ಎದುರಿಸಬೇಕಾದಂಥ ಪರಿಸ್ಥಿತಿಯಲ್ಲಿದ್ದೇವೆ ಇದಕ್ಕೆ ಪರಸ್ಪರ ನಾವು ನೀವು ಮಾಡಿದ್ರಿಂದ ಆಗಿ ಆ ರೀತಿ ಆಯಿತು ನಾವು ಮಾಡಿದ್ರಿಂದ ಈ ರೀತಿ ಆಯಿತು ಅಂತ ಹೇಳಿ ಇಲ್ಲಿ ಟೀಕೆ ಮಾಡೋದ್ರಿಂದ ಆಗಲಿ ನಮ್ಮ ನಮ್ಮನ್ನು ಬೆನ್ತಟ್ಕೊಳ್ಳೋದ್ರಿಂದ ಆಗಲಿ ಅಲ್ಲಿ ನೊಂದು ನರಳಿ ಬೀದಿಲಿರ್ತಕ್ಕಂಥ ಆ ಜನಸಾಮಾನ್ಯರಿಗೆ ಪರಿಹಾರ ದೊರಕೋದಿಲ್ಲ ಅವನ ನೋವಿಗೆ ಇವತ್ತು ಅದು ಉತ್ತರ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ತು ನಾವೇ ಕೇಂದ್ರ ಸರ್ಕಾರದ ಮುಂದೆ ಕೊಟ್ಟಿರ್ತಕ್ಕಂಥ ಹದಿನೆಂಟರಿಂದ ನಾವೇನು ಕೇಂದ್ರ ಸರ್ಕಾರಕ್ಕೆ ಮನವಿಗಳನ್ನು ಸಲ್ಲಿಸಿದ್ದೇವೆ ನಮ್ಮ ಸರ್ಕಾರದ ವರದಿಗಳೇ ಪ್ರತಿ ವರ್ಷದ ವರದಿಗಳನ್ನು ನಾವು ನೋಡಿದಾಗ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಅಧ್ಯಕ್ಷರೇ ಎಸ್ಟಿಮೇಟೆಡ್ ಲಾಸು ಮೂರು ಸಾವಿರದ ಏಳ್ನೂರು ಕೋಟಿ ಕೊಟ್ಟಿದ್ದೇವೆ ಅಂದಾಜು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಬಂದರೆ ಅಧ್ಯಕ್ಷರೇ ಮೂವತ್ತೈದು ಸಾವಿರ ಕೋಟಿ ಇವತ್ತು ಎ ಕೆಟಗರಿ ಮತ್ತು ಬಿ ಕ್ಯಾಟಗರಿಯ ಒಂದು ನಷ್ಟದ ಬಗ್ಗೆ ನಾವೇನು ಕೊಟ್ಟಿದ್ದೇವೆ ಮೂವತ್ತೈದು ಸಾವಿರ ಕೋಟಿ ನಷ್ಟ ಆಗಿರ್ತಕ್ಕಂಥ ವರದಿ ನಂತರ ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ ತಿಂಗಳಲ್ಲಿ ಸುಮಾರು ಎಂಟು ಸಾವಿರ ಕೋಟಿ ರೂಪಾಯಿಗಳ ನಷ್ಟ ಆಗಿರ್ತಕ್ಕಂಥದ್ದು ನಂತರ ಮತ್ತೆ ಅದೇ ವರ್ಷ ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಮತ್ತೆ ಹದಿನೈದು ಸಾವಿರದ ನಾನ್ನೂರ ಹತ್ತು ಕೋಟಿ ರೂಪಾಯಿಗಳ ಲಾಸ್ ಆಗಿರ್ತಕ್ಕಂಥ ಎಸ್ಟಿಮೇಟ್ ಇರ್ಬೋದು ಅದೇ ರೀತಿಯಲ್ಲಿ ಇಪ್ಪತ್ತು ಒಂದಕ್ಕೆ ಅಧ್ಯಕ್ಷ ಜುಲೈ ತಿಂಗಳಿನಲ್ಲಿ ಐದು ಸಾವಿರದ ಆರ್ನೂರ ತೊಂಬತ್ತು ಕೋಟಿ ಮತ್ತು ಈಗ ಎರಡು ಸಾವಿರದ ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಕೊಟ್ಟಿರ್ತಕ್ಕಂಥ ಹನ್ನೊಂದು ಸಾವಿರದ ಒಂಬೈನೂರ ಹನ್ನೊಂದು ಕೋಟಿ ಇದೆಲ್ಲವನ್ನು ನಾವು ಲೆಕ್ಕ ತೆಗೆದ್ರೆ ಅಧ್ಯಕ್ಷರೇ ಸುಮಾರು ಒಂದು ಲಕ್ಷ ಕೋಟಿ ಎತ್ತತ್ರ ನಮ್ಮ ನಾಡಿನ ಕಳೆದ ಐದು ವರ್ಷದ ಪ್ರಕೃತಿಯ ವಿಕೋಪದಿಂದ ಆಗಿರ್ತಕ್ಕಂಥ ನಷ್ಟ ಸರ್ಕಾರದ ವರದಿ ಇದು ಸರ್ಕಾರದ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ವರದಿ ಕೇಂದ್ರ ಸರ್ಕಾರಕ್ಕೆ ನಾವು ಕೊಟ್ಟಿರ್ತಕ್ಕಂಥದ್ದು ಅಧ್ಯಕ್ಷರೇ ಈಗ ನಾವು ಕೃಷಿ ಇಲಾಖೆಗೆ ಸಂಬಂಧಪಟ್ಟಾಗೆ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಾಗೆ ರೈತನ ಬೆಳೆ ನಷ್ಟಕ್ಕೆ ನಾವೇನು ಆರು ಸಾವಿರ ಐತಿತ್ತು ಹನ್ನೆರಡು ಸಾವಿರ ಕೊಟ್ಟಿದ್ದೇವೆ ನೀರಾವರಿ ಸೌಲಭ್ಯ ಇರತಕ್ಕಂಥದಕ್ಕೆ ಹದಿನಾರು ಸಾವಿರದ ಇಪ್ಪತ್ತೈದು ಸಾವಿರ ಮಾಡಿದ್ದೇವೆ ಇದು ನೀವು ಹೇಳಿದ್ರು ಸಹ ಹೌದು ನೀವು ಸ್ವಲ್ಪ ರೈತನ ಒಂದು ನೆರವು ಬರಬೇಕು ಅಂತ ಹೇಳಿ ನೀವು ಯಾವ ಒಂದು ಹಣವನ್ನು ದ್ವಿಗುಣಗೊಳಿಸಿದ್ದೀರಿ ಅದರಿಂದ ಇವತ್ತು ರೈತ ಬದುಕಲಿಕ್ಕೆ ಸಾಧ್ಯ ಆಗಿದೆಯಾ ಈ ಐದು ವರ್ಷದ ನಿರಂತರ ಒಂದಲ್ಲ ಒಂದು ಜಿಲ್ಲೆಯಲ್ಲಿ ಆಗಿರತಕ್ಕಂಥ ಈ ಒಂದು ಅತಿವೃಷ್ಟಿನಲ್ಲಿ ರೈತರ ಬದುಕು ಏನಾಗಿದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಏನಾದರೂ ಚಿಂತನೆ ಮಾಡಿ ಮಾಡಿದ್ದೇವೆ ಅಂತಕ್ಕಂಥದ್ದು ಅಧ್ಯಕ್ಷತೆ ನನ್ನ ಅಭಿಪ್ರಾಯದಲ್ಲಿ ವಿರೋಧ ಪಕ್ಷದ ನಾಯಕರು ನೆನೆ ಹೇಳ್ತಾ ಇದ್ದರು ಯಾವೊಂದು ಎರಡು ಸಾವಿರದ ಐದನೇ ಇಸ್ವಿಯಿಂದ ನಿಮ್ಮ ಎನ್ ಡಿ ಆರ್ ಎಫ್ನ ಗೈಡ್ಲೈನ್ನ ಬದಲಾವಣೆ ಮಾಡಿಲ್ಲ ಪರಿಹಾರ ಕೊಡ್ತಕ್ಕಂಥದ್ದು ಪ್ರತಿ ಐದು ವರ್ಷಕ್ಕೆ ಒಂದು ಬಾರಿ ನಾವೇನು ರಿವ್ಯೂ ಮಾಡಬೇಕಾಗಿದೆ ಇದು ಯಾವುದೂ ಸಹ ಇವತ್ತು ಕೇಂದ್ರ ಸರ್ಕಾರದಿಂದ ಇದಕ್ಕೆ ಒಂದು ರಿವ್ಯೂ ಆಗಿರ್ತಕ್ಕಂಥದ್ದಿಲ್ಲ ಇವತ್ತು ನಾವು ಸದನದ ಎಲ್ಲ ಸದಸ್ಯರ ಜೊತೆಗೂಡಿ ನಾವು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಆಗಬೇಕು ಅಂತಕ್ಕಂಥದ್ದನ್ನು ಸದನದ ಮುಂದೆ ಏನು ಮಂಡೆ ಮಾಡಿದ್ದಾರೆ ವಿರೋಧ ಪಕ್ಷದ ನಾಯಕರು ಅದಕ್ಕೆ ನಾನು ಸಹಮತ ಇದೆ ಕೇಂದ್ರ ಸ ನಿರ್ಣಯ ನಿರ್ಣಯವನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕು ಅಂತ ಹೇಳಿ ಅದಕ್ಕೆ ನನ್ನ ಸಹಮತೂ ಇದೆ ಅಧ್ಯಕ್ಷತೆ ಇಲ್ಲಿ ಇವತ್ತು ನಾನು ಒಂದು ನಮ್ಮ ಗ್ರಾಮೀಣ ಪ್ರದೇಶದ ಜನರ ಕೃಷಿಕರ ಬದುಕು ಮನೆಗಳನ್ನು ಕಳ್ಕೊಂಡಂಥ ಬೀದಿಯ ಜನರ ಬದುಕು ಮತ್ತೊಂದು ಕಡೆ ನಗರ ಪ್ರದೇಶಗಳಲ್ಲಿ ಬೆಂಗಳೂರು ನಗರವನ್ನು ಒಳಗೊಂಡಂತೆ ನಿರಂತರವಾಗಿ ಕೆಲವು ಭಾಗದಲ್ಲಿ ಆಗಿರ್ತಕ್ಕಂಥ ಆ ಫ್ಯಾಕ್ಟ್ರಿಗಳಿಗೆ ಮನೆಗಳಿಗೆ ನೀರಿನ ಒಂದು ಜಲಾವೃತ ಆದಂಥ ಸನ್ನಿವೇಶದಲ್ಲಿ ಅಲ್ಲಿ ಆಗಿರ್ತಕ್ಕಂಥ ನಷ್ಟಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಪರಿಹಾರಗಳು ತಕ್ಷಣ ಹತ್ತು ಸಾವಿರ ರೂಪಾಯಿನ ನಾವು ಸಂದಾಯ ಮಾಡಿಬಿಟ್ಟಿದ್ದೇವೆ ಮನೆಗೆ ನೀರು ನುಗ್ಗಿದಂಥ ಮನೆಗಳಿಗೆ ಈಗಾಗಲೇ ನಾವು ನೆರವು ಬಂದುಬಿಟ್ಟಿದ್ದೇವೆ ಇದು ಇಷ್ಟಕ್ಕೆ ನಾವು ನಾವು ನಮ್ಮ ಜವಾಬ್ದಾರಿ ನಿರ್ವಹಣೆ ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ನಾವೇನಾದರೂ ಆ ರೀತಿಯ ಒಂದು ಗುಂಗಿಗೆ ಒಳಗಾದರೆ ನಾವು ಜನತೆಗೆ ಮಾಡ್ತಾ ಇರತಕ್ಕಂಥ ದ್ರೋಹ ಅಂತಕ್ಕಂಥ ನನ್ನ ಅಭಿಪ್ರಾಯ ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ತು ನಾನು ಪ್ರಥಮವಾಗಿ ಗ್ರಾಮೀಣ ಪ್ರದೇಶದ ಒಂದು ಎರಡು ಮೂರು ಸಮಸ್ಯೆಗಳನ್ನು ಯಾಕೆಂದರೆ ನಿನ್ನೆ ವಿರೋಧ ಪಕ್ಷದ ನಾಯಕರು ಮಾತನಾಡಬೇಕಾದ್ರೆ ಮನೆಗಳ ಬಗ್ಗೆ ಚರ್ಚೆ ಮಾಡಿದಾಗ ಇಲ್ಲ ನಾವೆಲ್ಲ ಐದು ಲಕ್ಷ ಕೊಟ್ಟಿದ್ದೇವೆ ಅಂತ ಹೇಳಿ ಒಂದು ಕಡೆ ಸರ್ಕಾರ ಸಮಯಾಸಿ ಕೊಡ್ತಾ ಇದ್ದೀರೋ ಒಂದು ಲಕ್ಷ ಈಗ ಪ್ರಾರಂಭಿಕ ಹಂತದಲ್ಲಿ ತೊಂಬತ್ತೈದು ಸಾವಿರ ಏನು ಕೊಟ್ಟಿದ್ದೇವೆ ಮನೆಗಳ ಒಂದು ಕಟ್ಟತಕ್ಕಂಥದ್ದು ಹಂತ ಹಂತವಾಗಿ ಅವರು ಸರ್ಕಾರಕ್ಕೆ ಏನೋ ಒಂದು ಅವರ ಒಂದು ಮನೆಗಳ ಹಂತ ಏನಿದೆ ಫೌಂಡೇಶನ್ನು ಮತ್ತಿನ್ನು ಗೋಡೆ ಕಟ್ಟಿರ್ತಕ್ಕಂಥದ್ದು ಅದರ ಒಂದು ಸ್ಟೇಜಸ್ನ ಸರ್ಕಾರಕ್ಕೆ ಕೊಟ್ಟರೆ ಮತ್ತೆ ಎರಡನೇ ಕಂತು ಮೂರನೇ ಕಂತು ರಿಲೀಸ್ ಮಾಡ್ತಕ್ಕಂಥದ್ದಕ್ಕೆ ಯಾವುದೇ ಸಮಸ್ಯೆಗಳಿಲ್ಲ ಅಂತಕ್ಕಂಥದ್ದನ್ನು ಚರ್ಚೆ ಮಾಡಿದ್ದೀರಿ ಇಲ್ಲಿ ಅಧ್ಯಕ್ಷರೇ ಇದರಲ್ಲಿ ನೂರಕ್ಕೆ ತೊಂಬತ್ತು ಭಾಗ ಒಂದು ಕಂತು ಹಣವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಹೊರತುಪಡಿಸಿದರೆ ಈ ಕ್ಷಣದವರೆಗೆ ನನಗಿರ್ತಕ್ಕಂಥ ಮಾಹಿತಿ ಇವತ್ತು ದೊಡ್ಡ ಮಟ್ಟದಲ್ಲಿ ಎರಡನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅದಕ್ಕೆ ನೀವು ಟೆಕ್ನಿಕಲ್ ಪಾಯಿಂಟ್ ಹೇಳ್ಬೋದು ಇವತ್ತು ಅವರು ಮಾಹಿತಿಗಳನ್ನು ಕೊಟ್ಟಿಲ್ಲ ಇವತ್ತು ಜಿ ಪಿ ಎಸ್ ಆಗಿಲ್ಲ ಇದರಿಂದ ನಾವು ಸರ್ಕಾರದಿಂದ ಹಣ ಬಿಡುಗಡೆ ಮಾಡಲಿಕ್ಕೆ ಆಗಿಲ್ಲ ಅಂತ ನೀವು ಕಾರಣಗಳನ್ನು ಕೊಡ್ಬೋದು ಆದರೆ ನಾನು ನಿಮ್ಮ ಗಮನಕ್ಕೆ ತರತಕ್ಕಂಥದ್ದು ಅಧ್ಯಕ್ಷರೇ ಒಂದು ಎರಡು ಮೂರು ಇನ್ಸಿಡೆಂಟ್ಗಳನ್ನ ಕೋರ್ಟ್ ಮಾಡಲಿಕ್ಕೆ ಬಯಸ್ತೀನಿ ಬಹುಶಃ ಇವೆಲ್ಲ ಸರ್ಕಾರದ ಗಮನಕ್ಕೆ ನಮ್ಮ ಅಧಿಕಾರಿಗಳು ತಿಳಿಸಿರ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಬೇರೆ ಎಲ್ಲೋ ಹೋಗೋದು ಬೇಡ ಅಧ್ಯಕ್ಷರೇ ಈಗಿನ ನಮ್ಮ ಮುಖ್ಯಮಂತ್ರಿಗಳ ಜಿಲ್ಲೆಯ ಬಗ್ಗೆ ಹೋಗ್ಬಿಡೋಣ ಇಲ್ಲಿ ಶ್ರಾವಣ ಇಲ್ಲಿ ಕುಣಿದಾಂಗ ರಾವಣ ಬದುಕೆಂಬುದು ಇಲ್ಲಿ ಕೀಲಿಲ್ಲದ ಬಂಡಿ ಮಳೆ ಇದರ ಸಾಹೇಬ ಅಂತ ಹೇಳಿ ಹೆಡ್ಡಿಂಗ್ನಲ್ಲಿ ನೆರೆ ಹೋದರೂ ತೀರದ ಭಾವಣೆ ಅಂತೇಳಿ ಒಂದು ಆರ್ಟಿಕಲ್ ನೋಡಿದೆ ಅಧ್ಯಕ್ಷರೇ ಇಲ್ಲಿ ಹಾವೇರಿ ತಾಲೂಕಿನ ಹಳೆಮೆಲ್ಲೂರಿ ಅಂತಕ್ಕಂಥ ಒಂದು ಗ್ರಾಮ ಈ ಗ್ರಾಮದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಪ್ರವಾಹದಲ್ಲಿ ಮೂವತ್ತೊಂದು ಕುಟುಂಬಗಳ ತಾತ್ಕಾಲಿಕ ವಾಸಕ್ಕೆ ಶೆಡ್ನ ನಿರ್ಮಾಣ ಮಾಡಿದ್ರು ಮೂವತ್ತೊಂದು ಕುಟುಂಬಗಳದ್ದು ಅಧ್ಯಕ್ಷರೇ ಆ ಶೆಡ್ಗಳದ್ದು ಚಿತ್ರಣವನ್ನು ಈಗ ಇತ್ತೀಚಿನ ಮೂರ್ನಾಲ್ಕು ದಿನದಲ್ಲಿ ಬಂದಿರತಕ್ಕಂಥದ್ದು ವರದಿ ಇದು ಇನ್ನು ಹತ್ತೊಂಬತ್ತನೇ ಇಸ್ವಿನಲ್ಲಿ ಮನೆ ಕಳ್ಕೊಂಡು ನಿರಾಶ್ರಿತರಾಗಿರ್ತಕ್ಕಂಥವರ ಬದುಕು ಇವತ್ತು ಏನಿದೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ಜಿಲ್ಲೆಯಲ್ಲೇ ಇರತಕ್ಕಂಥ ಚಿತ್ರಣ ಇದು ಬೇರೆ ಜಿಲ್ಲೆಗಳ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ ಅಧ್ಯಕ್ಷರೇ ಇಲ್ಲಿ ಹೇಳ್ತಾರೆ ಅದು ಯಾವ ಕಾಲದಾಗ ಅಡಿಗೆ ಮನೆಯೊಳಗೆ ಚಕ್ಕಳಂಬಳ್ಳ ಚಕ್ಕಳಂಬ ಕಳ ಹಾಕ್ಕೊಂಡು ಬಿಸಿ ಬಿಸಿ ರೊಟ್ಟಿ ಉಂಡಿ ಪಡ್ಸಾಲಿಯೊಳಗೆ ಅಡಕೆ ಹಾಕ್ಕೊಂಡು ಮಾತಾಡ್ಕೊತ ಕುಂತಿದ್ವಿ ನಮ್ಮ ಕೋಲಿಯೊಳಗೆ ಬೆಚ್ಚನೆಯ ಕೌದಿ ಒದ್ದು ಮಲಗಿದ್ವಿ ನೆನಪ ಆಗವಲ್ದಲ್ರಿ ನೆನಪ ಆಗವಲ್ದ್ರಿ ಎರಡು ಮೂರು ವರ್ಷ ಕಳೆದೇ ಹೋದವು ಈ ಶೆಡ್ಡಿನಾಗ ಚೀಟ ಸಂಸಾರ ಶುರು ಮಾಡಿ ಚೀಟ ಸಂಸಾರ ಪುಡಿಕೆಗಳಲ್ಲಿಯೇ ಇಷ್ಟಿಷ್ಟೇ ದವಸ ಧಾನ್ಯಗಳು ತೆಗೆದಿಟ್ಟು ಅಲೆಮಾರಿಗಳಂತೆ ಬದುಕುವುದಕ್ಕೆ ಇವತ್ತು ನಾವು ಬದುಕ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ಹೇಳ್ಕಂಡಿದ್ದಾರ ಅಧ್ಯಕ್ಷೆ ಮತ್ತಿಲ್ಲಿ ಐದು ಲಕ್ಷ ರೂಪಾಯಿಗೆ ಕೊಟ್ಟಿದ್ದೇವೆ ಐದು ಲಕ್ಷ ರೂಪಾಯಿ ಅಂತ ಘೋಷಣೆ ಮಾಡಿದ್ದೀರಲ್ಲ ಈ ಘೋಷಣೆ ಘೋಷಣೆಯಾಗಿ ಇಟ್ಟಿದ್ದೀರಾ ಅವ್ರ ಪರಿಸ್ಥಿತಿಗಳು ಏನಾಗಿದೆ ಅಧ್ಯಕ್ಷರೇ ಇಲ್ಲಿ ಹೇಳ್ತಾರೆ ಅಧ್ಯಕ್ಷರೇ ಇಲ್ಲಿ ಮತ್ತೊಂದು ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಡ್ತಕ್ಕಂಥದ್ದು ಅಧ್ಯಕ್ಷರೇ ನಮ್ಮ ಹಳ್ಳಿಯ ಜನರ ಬದುಕೇನು ನಾವು ಸರ್ಕಾರಗಳು ಹೇಳ್ತೀವಿ ನೀವು ಎರಡು ಸಾವಿರದ ಒಂಬತ್ತರಲ್ಲೂ ಸಹ ಒಂದು ದೊಡ್ಡ ಮಟ್ಟದ ಅನಾಹುತಗಳಾಯಿತು ಹಲವಾರು ದಾನಿಗಳು ಮನೆ ಕಟ್ಟಿಸ್ಕೊಡ್ತಕ್ಕಂಥ ನಿರ್ಧಾರ ಮಾಡಿದ್ರು ಎರಡು ಸಾವಿರದ ಒಂಬತ್ತರಲ್ಲಿ ಭಾಳ ಜನ ದಾನಿಗಳು ಸರ್ಕಾರಕ್ಕೆ ನೆರವಿಗೆ ಬಂದು ಮನೆ ಕಟ್ತಕ್ಕಂಥ ನಿರ್ಧಾರ ಮಾಡಿದ್ರಿ ಇವತ್ತು ಆ ಮನೆಗಳ ಪರಿಸ್ಥಿತಿ ಏನಾಗಿದೆ ಆ ಮನೆಗಳಿಗೆ ಹೋಗಿದ್ದಾರ ಇಲ್ಲಿ ಅಧ್ಯಕ್ಷರೇ ನಿಮ್ಮ ದೋಣಿ ಪ್ರವಾಹ ದೋಣಿ ಪ್ರವಾಹ ಭೀತಿ ಸೇತುವೆ ಮುಳುಗಡೆ ಅಧ್ಯಕ್ಷರೇ ಇಲ್ಲಿ ಹೇಳ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಸುರಿದ ಭಾರಿ ಮಳೆಗೆ ಡೋಣಿ ಉಕ್ಕೇರಿ ಹಲವು ಗ್ರಾಮಗಳು ಕೊಚ್ಚಿ ಹೋಗಿದ್ದವು ಆಗ ಸರ್ಕಾರ ಧನ್ಯಾಳ ದಾಶಾಳ ಉಕುಮನಾಳ ಮೊದಲಾದ ಕಡೆಗಳಲ್ಲಿ ಖಾಸಗಿ ಜಮೀನು ಖರೀದಿಸಿ ಹೊಸ ಊರುಗಳ ನಿರ್ಮಾಣಕ್ಕೆ ಯೋಜನೆ ರೂಪಿಸಿತ್ತು ಬಹುತೇಕ ಹೊಸ ಮನೆಗಳು ಕಳಪೆ ಕಾಮಗಾರಿಯಿಂದ ಹಾಳು ಬಿದ್ದವು ಪ್ರವಾಹ ಇಳಿದ ಮೇಲೆ ಸರ್ಕಾರ ಮರೆಯಿತು ಇವತ್ತು ಇರ್ತಕ್ಕಂಥ ಪರಿಸ್ಥಿತಿಗಳು ಎರಡು ಸಾವಿರದ ಒಂಬತ್ತರಲ್ಲಿ ನಿರ್ಮಾಣ ಮಾಡಿದಂಥ ಮನೆಗಳು ಇವತ್ತು ವಾಸಕ್ಕೆ ಯೋಗ್ಯ ಇಲ್ಲದೆ ಹಲವಾರು ಭಾಗದಲ್ಲಿ ಆ ಮನೆಗಳಲ್ಲಿ ವಾಸ ಇಲ್ಲ ನಾನೇ ಬೇಕಾದ್ರೆ ತೋರಿಸ್ತೀನಿ ಬಂದು ನಿಮಗೆ ಆ ಮನೆಗಳು ಖಾಲಿ ಬಿದ್ದಿರೋದನ್ನ ಹೇಳಬೇಕು ಹೇಳಿ 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 ಯಾಕಂದ್ರೆ ನಮ್ಮ ಜಿಲ್ಲೆ ಸನ್ಮಾನ್ಯ ಸಭಾಧ್ಯಕ್ಷರೇ ಎರಡು ಸಾವಿರದ ಹದಿಮೂ ಒಂಬತ್ತರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಬಹುಶಃ ಒಂದು ನೂರು ವರ್ಷದ ಇತಿಹಾಸ ಮೀರಿದಂಥ ಮಳೆ ಆಯಿತು ಆದಂಥ ಸಂದರ್ಭದಲ್ಲಿ ಅನೇಕ ಕೊಳ್ಳಗಳು ಉಕ್ಕಿ ಬಂದು ನದಿಗಳು ಉಕ್ಕಿ ಬಂದು ಜಲಾವೃತ್ತ ಅದು ಕೆಲವು ಮನೆಗಳಲ್ಲಿ ನೀರು ಹೋಯಿತು ಕೆಲವು ಸಂಸಾರಗಳಿಗೆ ತೊಂದರೆ ಆಯಿತು ರೈತರ ಬೆಳೆ ನಾಶ ಆಯಿತು ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಸರ್ಕಾರದಿಂದ ಮತ್ತು ಯಾರ್ಯಾರು ಉಳ್ಳವರಿದ್ದರು ಸಹಾಯ ಮಾಡ್ತಕ್ಕಂಥ ದಾನಿಗಳಿಂದ ಹಣ ಪಡೆದು ಕೆಲವು ಊರುಗಳನ್ನ ನಿರ್ಮಾಣ ಮಾಡಿದ್ವಿ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರಿ ಜಮೀನು ಇರಲಿಲ್ಲ ಅವರೇನು ಊರುಗಳನ್ನ ಹೇಳಿದರು ಆವಾಗ ನಾನೇ ಉಸ್ತುವಾರಿ ಮಂತ್ರಿ ಇದ್ದೆ ಬಿಜಾಪುರ ಜಿಲ್ಲೆಗೆ ಜಮೀನು ಖರೀದಿ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿದ್ದರು ಮಾಡಿಕೊಟ್ಟ ಮೇಲೆ ಜನ ಪ್ರಭಾವ ಇಳಿದ ಮೇಲೆ ಮತ್ತೆ ಮರೆತು ಬಿಟ್ಟರು ಹಳೆ ಊರಿನಲ್ಲೇ ಹೋಗಿದ್ದರು ಆ ಮನೆಗಳು ಯಾರೂ ವಾಸಕ್ಕೆ ಹೋಗದೇ ಇರೋದರಿಂದ ಕಳಪೆ ಕಾಮಗಾರಿ ಅತ್ತಲ್ಲ ವಾಸಕ್ಕೆ ಹೋಗದೇ ಇರೋದ್ರಿಂದ ಅಲ್ಲಿ ನೀರಿನ ವ್ಯವಸ್ಥೆ ಮಾಡಿದಂಥ ಪೈಪ್ ಕಿತ್ಕೊಂಡು ಹೋದ್ರೆ ಜನ ಮೋಟ್ರ್ಗಳನ್ನ ತೊಗೊಂಡು ಹೋದರು ಎಲೆಕ್ಟ್ರಿಫಿಕೇಷನ್ ಏನು ಮನೆಗಳಿಗೆ ಮಾಡಿದ್ವಿ ಅವ್ನ ಕಿತ್ಕೊಂಡು ಹೋದರು ಬಾಗಿಲು ಕಿಟಕಿಗಳನ್ನ ಕಿತ್ಕೊಂಡು ಹೋದರು ಯಾರು ವಾಸಕ್ಕಿಲ್ಲ ಅಂದಮೇಲೆ ಯಾರೂ ಕಾವಲ ಇಲ್ಲ ಅಂದಮೇಲೆ ಹೋಗ್ಬಿಟ್ರು ಆದರೆ ಸರ್ಕಾರ ಆಸರೆ ಅಂತಕ್ಕಂಥ ಯೋಜನೆ ಅಡಿಯಲ್ಲಿ ಜಮೀನು ಖರೀದಿ ಮಾಡಿ ಯಾಕಂದ್ರೆ ರೈತರಿಗೆ ಸಣ್ಣ ಜಮೀನು ಕೊಡಬಾರ್ದು ಹೇಳಿ ಸೈಟ್ ಕೊಡಬಾರ್ದು ಅಂಥೇಳಿ ಮೂವತ್ತು ಐದು ತಾಳತೆ ಸೈಟ್ಗಳನ್ನ ಕೊಟ್ಟಿವಿ ಕೊಟ್ಟು ಮನೆ ಕಟ್ಟಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ ಇಡೀ ರಾಜ್ಯದಲ್ಲಿ ಮಾಡಿದರೆ ಜನ ಹೋದವ್ರ ಸಂಖ್ಯೆ ಭಾಳ ಕಡಿಮೆ ಹೋದಂಥ ಊರುಗಳು ಭಾಳ ಚೆನ್ನಾಗಿದಾವ ಯಾರು ಹೋಗಲಿಲ್ಲ ಮತ್ತು ಅವು ಹಾಳು ಬಿದ್ದದಾವು ಕಳಪೆ ಅಂತಕ್ಕಂಥದ್ದು ದಯವಿಟ್ಟು ಹೇಳ್ಬೇಡಿ ಸರ್ ಯಾಕಂದ್ರೆ ದಾನಿಗಳು ಸ್ವತಃ ಕಟ್ಟಿ ಕೊಟ್ಟಿದ್ದಾರೆ ಕೆಲವರು ಊರುಗಳನ್ನ ಸರ್ಕಾರದಿಂದ ಕಟ್ಟಿದ್ದು ಬೇರೆ ಸರ್ಕಾರದಿಂದ ಕಟ್ಟಿದ್ವಿ ದಾನ್ಯಗಳು ಸತ ಕಟ್ಟಿದ್ದಾರೆ ಅವು ಹಾಳು ಬಿದ್ದದೇ ಅಧ್ಯಕ್ಷ ಅಧ್ಯಕ್ಷರೇ ಒಂದು ನಿಮಿಷ ಸರ್ ನನ್ನ ಮಸ್ ನನ್ನ ಮತಕ್ಷೇತ್ರ ಇದು ತಾವೇನು ದಾಶಾಳ ಕೋಟ್ಯಾಳ ಎಲ್ಲ ಹೇಳಿದ್ರಿ ಆವಾಗ ಪ್ರವಾಹ ಬಂದಮೇಲೆ ಡೋಣಿ ನದಿ ಪ್ರವಾಹ ಬಂದ್ಮೇಲೆ ಸರ್ಕಾರ ಸರ್ಕಾರಕ್ಕಿಂತ ಜಾಸ್ತಿ ಇವತ್ತು ಸಹ ಖಾಸಗಿ ಈಗ ಸುತ್ತೂರು ಪಟ್ಟದವ್ರು ಕೆಲವೊಂದು ಮನೆ ಕಟ್ಟಿದ್ರು ಬೇರೆ ಬೇರೆ ದಾನಿಗಳು ಬಂದು ಅಲ್ಲಿ ಮನೆ ಕಟ್ಟುವಂಥದ್ದಾಯ್ತು ಈಗ ಯಾವಾಗ ಹಳ್ಳಿಗಳು ಮುಳುಗಡೆ ಆಗ್ತವೆ ಈಗೇನು ನಾವು ಈ ಡ್ಯಾಮ್ ಕಟ್ಟುವಾಗ ಅಣೆಕಟ್ಟು ಕಟ್ಟುವಾಗ ಏನು ಹಿನ್ನೀರಿಂದ ಬರ್ತದೆ ಆವಾಗ ನಾವು ಭಾಳ ವೈಜ್ಞಾನಿಕವಾಗಿ ಮಾಡ್ತೀವಿ ಇಲ್ಲೇನಾಗಿದೆ ನಾವು ಚಿಕ್ಕ ಚಿಕ್ಕ ಸೈಟ್ಸನ್ನು ಇವತ್ತಿನ ದಿವಸ ಕೊಟ್ಟಿದ್ದೀವಿ ಸನ್ಮಾನ್ಯ ಅಧ್ಯಕ್ಷರೇ ಅಲ್ಲಿ ಏನಾಗಿರುವಂಥದ್ದು ಮನೆಗಳನ್ನು ಕಟ್ಟಿ ಕೊಟ್ಟರು ಯಾರು ಖಾಸಗಿ ದಾನಿಗಳು ತದನಂತರ ಅದನ್ನು ಜಿಲ್ಲಾ ಪಂಚಾಯಿತಿ ಇವ್ರಿಗೆ ಮೂಲಭೂತ ಸೌಕರ್ಯ ಮಾಡಲಿಕ್ಕೆ ಕೊಟ್ಟರು ಆ ಮೂಲಭೂತ ಸೌಕರ್ಯಗಳಿಗೆ ದುಡ್ಡು ಕೊಟ್ಟಿರಲಿಲ್ಲ ಅವತ್ತಿನ ದಿವಸ ಒಂಬತ್ತು ವರ್ಷ ವರ್ಷತನ ನಾವು ಜಿಲ್ಲಾ ಪಂಚಾಯಿತಿ ಕೆ ಡಿ ಪಿ ಮೀಟಿಂಗ್ನಲ್ಲಿ ಪ್ರಶ್ನೆ ಮಾಡಿ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಬರ್ಕೊಂಡೇ ಆಯಿತು ಆ ಮೂಲಭೂತ ಸೌರ್ಯಗಳು ಏನು ಸಚಿವರು ಹೇಳ್ತಾರೆ ನೀರು ಕೊಟ್ಟಿದ್ದೀವಿ ರಸ್ತೆ ಕೊಟ್ಟಿದ್ದೀವಿ ಇದು ಕೂಡ ಆಗಿಲ್ಲ ದಾನ್ಯಗಳೇನು ಮನೆ ಕಟ್ಟು ಕೊಟ್ಟಿದ್ರಲ್ಲ ಅಷ್ಟೇ ಒತ್ತಿನಿಸುಸಾಗಿರುವಂಥದ್ದು ಅದನ್ನು ಕೂಡ ಭಾಳಷ್ಟು ಜನ ಇವತ್ತು ಶಿಫ್ಟ್ ಆಗಲಿ ಕಡೆ ಅಲ್ಲಿ ಏನಾಗ್ತದೆ ಟ್ಯಾಕ್ಟ್ರೂ ಎಮ್ಮೆ ಕರಕಟ್ಗಳಿತ್ತು ಸಹ ಜಾಗ ಇರಲಿಲ್ಲ ಹೀಗಾಗಿ ವೈಜ್ಞಾನಿಕವಾಗಿ ಯಾವಾಗ ಶಿಫ್ಟ್ ಮಾಡ್ತೀವಿ ನಾವು ಸೈಂಟಿಫಿಕ್ ಆಗಿ ಕೆಲವರು ಮನೆ ದೊಡ್ಡದಿರ್ತದೆ ಹಳೆಯಲ್ಲಿ ಅದಕ್ಕೆ ನಾವು ವ್ಯಾಲ್ಯೂಯೇಷನ್ ಮಾಡ್ತೀವಿ ಆ ಮನೆ ಪರಿಹಾರ ಕೊಟ್ಟು ಅವ್ರು ಶಿಫ್ಟ್ ಮಾಡಿದ್ರೆ ಅದು ಶಾಶ್ವತ ಪರಿಹಾರ ಆಗ್ತದೆ ಇದು ಏನು ಮಾಡಿರುವಂಥದ್ದು ಟೆಂಪ್ರರಿ ಪರಿಹಾರ ಈ ತಾತ್ಪೂರ್ತಿಕ ಪರಿಹಾರಕ್ಕೆ ಯಾರು ಕೂಡ ಶಿಫ್ಟ್ ಆಗೋದಿಲ್ಲ ಮತ್ತು ಅಲ್ಲಿ ಮೂಲಭೂತ ಆಗಿರಲಿಲ್ಲ ರೋಡ್ ಇಲ್ಲ ಮತ್ತು ಚರಂಡಿ ಇರಲಿಲ್ಲ ಏನೂ ಕೂಡ ಇರಲಿಲ್ಲ ಮತಕ್ಷೇತ್ರ ಅದು ಈಗಲೂ ಕೂಡ ಬಂದರೆ ಅದೇ ಪರಿಸ್ಥಿತಿ ನಾವು ಇದೊಂದು ದಿವಸ ಈಗ ಕೆಲವೊಂದು ಕಡೆ ನೀರು ಕುಡಿಸಿದ್ದೀವಿ ರಸ್ತೆ ಮಾಡಿ ಕೊಟ್ಟಿದ್ದೀವಿ ಇದು ವಾಸ್ತವ ಪರಿಸ್ಥಿತಿ ಅಧ್ಯಕ್ಷರೇ ಹೀಗಾಗಿ ಈ ಮನೆಗಳನ್ನೇನು ಶಿಫ್ಟ್ ಮಾಡಿದೀವಿ ಅಂತ ಹೇಳ್ತಾರೆ ಇದು ಶಾಶ್ವತ ಪರಿಹಾರ ಅಲ್ಲ ಯಾವ ರೀತಿ ನೀವು ಅದ್ರಲ್ಲಿ ಮಾಡ್ತೀವಿ ನೀರಾವರಿಯಲ್ಲಿ ಮುಳುಗಡೆ ಮಾಡ್ತೀವಿ ಆ ರೀತಿ ಇದು ಅಲ್ಲಿ ಜನರಿಗೆ ಆ ಮನೆಗಳು ಬೆಲೆ ಕೊಟ್ಟು ಅದು ಮಾಡಿ ಶಿಫ್ಟ್ ಆದಾಗ ಅದು ಶಾಶ್ವತ ಶಿಫ್ಟಿಂಗ್ ಆಗ್ತದೆ ಮಾನ್ಯ ಸಭಾಧ್ಯಕ್ಷರೇ ಪ್ರಭಾವದೊಂದಂಥ ಸಂದರ್ಭದಲ್ಲಿ ಆಕಸ್ಮಿಕ ನೂರು ವರ್ಷದಾಗ ಒಂದಂಥ ಬಂದಂಥ ಸಂದರ್ಭದಲ್ಲಿ ಯೋಜನೆ ವ್ಯಾಪ್ತಿಯೊಳಗೆ ಮುಳುಗಡೆ ಆದಂಥವ್ರಿಗೆ ಪಟ್ಟಂತ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯನಾ ಸರ್ಕಾರ ದೇಶದಲ್ಲಿ ಎಲ್ಲಾದರೂ ಉದಾಹರಣೆ ಅದಾನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅವತ್ತು ಯಾರು ಬಡ್ಬಗ್ಗ್ರದ್ದು ಅದರಲ್ಲಿ ಹೆಚ್ಚಿಗೆ ಎಸ್ ಸಿ ಎಸ್ ಟಿ ಜನಾಂಗದವರು ಹಿಂದುಳಿದವರು ತಗ್ ಪ್ರದೇಶದಲ್ಲಿದ್ದರು ಅವರಿಗೆ ಸ್ಥಳಾಂತರ ಮಾಡಿ ಕೊಡಬೇಕು ಒಂದು ಹೊಸ ಜಾಗ ಕೊಡಬೇಕು ಅಂತ ಮೂವತ್ತು ಐವತ್ತು ಅಳತೆ ಸೈಟ್ ಕೊಟ್ಟಿದ್ದೀವಿ ಸಣ್ಣದ ಕೊಟ್ಟಿಲ್ಲ ಮನೆಯೂ ಕಟ್ಟಿ ಕೊಟ್ಟಿದ್ದೀವಿ ವ್ಯವಸ್ಥೆನೂ ಮಾಡಿದ್ದೀವಿ ಈಗ ನನ್ನ ಊರ ಪಕ್ಕದಲ್ಲೇ ಅದ ನಮ್ಮ ಗ್ರಾಮ ಪಂಚಾಯತ್ನೇ ಈಗೇನು ಎಮ್ ಬಿ ಪಾಟೀಲ್ರು ಹೇಳಿದ್ರು ತೊನ್ಸಾಳ ತಳ್ಳಿ ಅದ ನಾನೇ ಸ್ವತಃ ನಿಂತು ಮಾಡಿಸ್ಕೊಟ್ಟೆ ಯಾಕಂದ್ರೆ ನಾನು ನಮ್ಮ ಪಂಚಾಯತ್ನೇ ಅದು ನಾನು ಅದೇ ತಾಲೂಕಿನ ಅದೇ ಹಳ್ಳಿ ಮಾಡಿಕೊಟ್ಟೆ ಯಾರು ಹೋಗ್ಲಿಲ್ಲ ಯಾಕೆ ಹೋಗ್ಲಿಲ್ಲ ಅಂದ್ರೆ ಹಳೆ ಹುಟ್ಟು ಬೆಳೆದಂತ ಮನೆ ನನ್ನ ತಂದೆ ಇಲ್ಲೇ ಹುಟ್ಟಿದ್ದ ನನ್ನ ತಾತ ಇಲ್ಲೇ ಹುಟ್ಟಿದ್ದ ನಮ್ಮ ತಾಯಿ ತಂದೆ ನನ್ನ ಇದೇ ಮನೆಯೊಳಗ ಜನ್ಮ ಕೊಟ್ಟಿದ್ದಾರೆ ಅದಕ್ಕಾಗಿ ಹೋಗಬಾರ್ದಂತ ಭಾವನಾತ್ಮಕ ಸಂಬಂಧದ ಜನ ಹೋಗ್ಲಿಲ್ಲ ಬೇರೆ ಏನ್ ಕಾರಣ ಅಲ್ಲ ಅದಕ್ಕ ಇದು ಕಷ್ಟದ ಕೆಲಸ ಯಾಕಂದ್ರೆ ಪರಿಹಾರ ಕೊಡ್ಲಾಕೆ ಈಗ ಸಚಿವರು ಹೇಳಿದ್ರು ಕೆಲವರು ಎಸ್ ಸಿ ಎಸ್ ಟಿ ಜನ ಮುಳುಗಡೆ ಎಕ್ಕರಿದ್ದಾರ ಇಲ್ಲ